गुड मॉर्निंग टॉन प्रिय विद्यार्थी मित्ररे हागू प्रेक्षकरे हिंदिन वंदु एपिसोड नल्ली नानु मुस्लिम विवाहद लक्ष प्रकारगळन्नु लक्षणगळन्नु तिळिसिद्दे ईग नानु मुस्लिम विवाहदल्लि मेहरन पात्र ऐनु ಅಥವಾ ಮೆಹರ್ದ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನಿಸ್ತೀನಿ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಮುಸ್ಲಿಂ ವಿವಾಹದೊಂದಿಗೆ ಬಹಳ ಮುಖ್ಯವಾಗಿ ಸೇರಿಕೊಂಡಿರ್ತಕ್ಕಂಥ ಒಂದು ಮುಖ್ಯವಾದಂಥ ಆಚರಣೆ ಎಂದರೆ ಮೆಹರ್. ಮುಸ್ಲಿಮರಲ್ಲಿ ವಿವಾಹದ ಪ್ರಸ್ತಾಪವಾಗುತ್ತಿರುವ ಹಾಗಲೇ ಮೆಹರ್ದ ಬಗ್ಗೆ ಚರ್ಚೆಯೂ ನಡೆಯುತ್ತದೆ. ವಿವಾಹದ ಸಂದರ್ಭದಲ್ಲಿ ವರನು ವಧುವಿಗೆ ನೀಡುವ ಗೌರವ ಸೂಚಕವಾದಂತಹ ಹಣವನ್ನೇ ಮೆಹರ್ ಎನ್ನುವರು. ವಧುವಿನ ಸ್ಥಾನಮಾನಗಳಿಗೆ ಅನುಸಾರವಾಗಿ ಮೆಹರ್ ನಿಗದಿಯಾಗುತ್ತದೆ. ಅದು ಕನಿಷ್ಠ ಪಕ್ಷ ಒಂದು ದಿನಾರ್ ಅಥವಾ 3 ರೂಪಾಯಿಗಳದ ಆದರೂ ಆಗಿರಬೇಕು. ಈ ಮೊತ್ತವನ್ನು ಕರಾರ್ನಲ್ಲಿ ನಮೂದಿಸಲಾಗುತ್ತದೆ. ವಧುವಿನ ಸಂಬಂಧಿ ಆಗಿರತಕ್ಕಂಥ ಒಲಿಯು ಈ ಚರ್ಚೆಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾನೆ. ಒಲಿ ಯಾರು ಅಂದರೆ ನಿಮಗೆ ಗೊತ್ತು. ಸೊ ಮುಖ್ಯವಾಗಿ ಒಲಿಯ ಪಾತ್ರ ಈ ಮುಸ್ಲಿಂ ವಿವಾಹದಲ್ಲಿ ಬಹಳ ಪ್ರಧಾನವಾಗಿರುತ್ತೆ. ಅದು ವಧುವಿನ ತಂದೆ ವಧುವಿನ ಕಡೆಯ ಹಿರಿಯರು ಯಾರಾದರೂ ಒಬ್ಬರು ಒಲಿಯ ಪಾತ್ರವನ್ನು ವಹಿಸ್ತಾರೆ ಅಂತಕ್ಕಂಥದ್ದು ನಿಮಗೆ ತಿಳಿದಂಥ ವಿಚಾರ. ವಧುವಿಗೆ ನೀಡಬೇಕಾದಂಥ ಮೆಹರ್ನ ಬಗ್ಗೆ ಲೆಕ್ಕಾಚಾರ ಇಡುವವನು ಒಲಿಯೇ ಆಗಿರುತ್ತಾನೆ. ವಿವಾಹದ 3ನೇ ದಿನ ಮೆಹರ್ನ ಒಂದು ಪಾಲನ್ನು ಒಲಿಯ ಕೈಗೆ ಕೊಡುತ್ತಾನೆ ವರನು. ಪೂರ್ಣ ಮೊತ್ತವನ್ನು ಕೊಡುವ ಸಾಮರ್ಥ್ಯ ಆತನಿಗಿದ್ದರೂ ಅದನ್ನು ಕೊಡುವುದಿಲ್ಲ. ಮುಂದೆ ಆಕೆಯ ಪತಿ ಆಕೆಯನ್ನು ಪರಿತ್ಯಜಿಸಿದರೆ ಅಥವಾ ಆತ ಮರಣ ಹೊಂದಿದರೆ ಮೆಹರ್ನ ಉಳಿದ ಭಾಗವನ್ನು ಆಕೆಗೆ ಸಂದಾಯ ಮಾಡಲೇಬೇಕು. ಒಪ್ಪಂದದಂತೆ ಮೆಹರ್ನ ಒಂದು ಪಾಲನ್ನು ಪತ್ನಿಗೆ ನೀಡಿದ್ದರೆ ಆಕೆಯು ತನ್ನ ಪತಿಯೊಂದಿಗಿರಲು ನಿರಾಕರಿಸಬಹುದಾಗಿದೆ. ಇಲ್ಲಿ ಒಂದು ಪದ ತಪ್ಪಾಯಿತು. ಒಪ್ಪಂದದಂತೆ ಮೆಹರ್ನ ಒಂದು ಪಾಲನ್ನು ಪತ್ನಿಗೆ ನೀಡದಿದ್ದರೆ ಆಕೆಯು ತನ್ನ ಪತಿಯೊಂದಿಗೆ ಇರಲು ನಿರಾಕರಿಸಬಹುದಾಗಿದೆ. ಆದ್ದರಿಂದ ವಿವಾಹದ ಸಂದರ್ಭದಲ್ಲಿ ಮೆಹರ್ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲೇಬೇಕಾಗುತ್ತದೆ. ಇನ್ನು ಮೆಹರನ್ನು ಸ್ವೀಕರಿಸುವುದು ಪ್ರತಿ ಮುಸಲ್ಮಾನ ಸ್ತ್ರೀಯ ಹಕ್ಕಾಗಿದೆ. ಇದು ಕನ್ಯಾ ಶುಲ್ಕದಂತೆ ಇದೆ ಎನಿಸಿದರೂ ಅದಕ್ಕಿಂತ ಭಿನ್ನವಾಗಿದೆ. ಮೆಹರ್ನ ಮುಖ್ಯ ಉದ್ದೇಶವೇನೆಂದರೆ ಕ್ಷುಲ್ಲಕ ಕಾರಣಕ್ಕಾಗಿ ಪತ್ನಿಗೆ ವಿಚ್ಛೇದನ ನೀಡದಂತೆ ತಡೆಯಲು ಪತಿಯನ್ನು ಪ್ರಯತ್ನಿಸುವುದು ಅಥವಾ ಪತಿಯು ಪತ್ನಿಗೆ ಕ್ಷುಲ್ಲಕ ಕಾರಣಕ್ಕಾಗಿ ವಿಚ್ಛೇದನವನ್ನು ಪಡೆಯುವುದನ್ನು ತಡೆಯೋದಕ್ಕಾಗಿ ಈ ಒಂದು ಮೆಹರ್ನ ಪಾತ್ರವನ್ನು ಇಲ್ಲಿ ತರಲಾಗಿರುತ್ತೆ. ಪತ್ನಿಯು ಆತನಿಂದ ವಿಚ್ಛೇದನಕ್ಕೊಳಗಾದಾಗ ಅಥವಾ ಆತನ ಮರಣದ ಸಂದರ್ಭದಲ್ಲಿ ಪತ್ನಿಯು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಇದು ಸಹಾಯಕವಾಗುವುದು ಅನ್ನುವ ಅಂಶವನ್ನು ನಾವು ತಿಳಿದುಕೊಳ್ಬೇಕಾಗುತ್ತೆ. ಇಲ್ಲಿಗೆ
ಈ ಮೆಹರ್ ಅಂತಕ್ಕಂತಹದ್ದು ಎಷ್ಟು ಪ್ರಮುಖವಾದಂಥ ಸ್ಥಾನವನ್ನು ಮುಸ್ಲಿಂ ವಿವಾಹದಲ್ಲಿ ವಹಿಸುತ್ತದೆ ಅಂತಕ್ಕಂಥದ್ದು ನಾವು ತಿಳಿಸಿದ್ವಿ. ಈಗ ನಾವು ಮುಸಲ್ಮಾನರಲ್ಲಿ ಅಥವಾ ಮುಸ್ಲಿಂ ವಿವಾಹದಲ್ಲಿ ಇರತಕ್ಕಂಥ ವಿಚ್ಛೇದನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಮುಸ್ಲಿಂ ವಿವಾಹದಲ್ಲಿ ವಿಚ್ಛೇದನ ಯಾವ ಸ್ಥಾನವನ್ನು ಪಡ್ಕೊಂಡಿದೆ, ಹೇಗಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ಗಮನಹರಿಸೋದು ಉಚಿತ. ಮುಸ್ಲಿಂ ವಿವಾಹ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಒಪ್ಪಂದವಾಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತು. ಹಿಂದೂಗಳಂತೆ ಇದು ಪವಿತ್ರವಾದಂಥ ಬಂಧನವಾಗಿಲ್ಲ. ಹೀಗಾಗಿ ವಿವಾಹ ವಿಚ್ಛೇದನಕ್ಕೆ ಅಷ್ಟೇನೂ ತೊಂದರೆ ಇಲ್ಲ. ಪತಿ ಪತ್ನಿಯರ ದಾಂಪತ್ಯ ಜೀವನವನ್ನು ಕೊನೆಗೊಳಿಸುವುದನ್ನು ವಿವಾಹ ವಿಚ್ಛೇದನ ಎನ್ನುತ್ತೇವೆ. ಸೊ ಇಲ್ಲಿ ಪತಿ ಪತ್ನಿಯರು ದಾಂಪತ್ಯ ಜೀವನವನ್ನು ಕೊನೆಗೊಳಿಸುವುದನ್ನು ವಿವಾಹ ವಿಚ್ಛೇದನ ಎಂದು ಕರೆಯುತ್ತೇವೆ. ಇಲ್ಲಿ ನಾನು ಈಗಾಗಲೇ ಹೇಳಿದಂತೆ ವಿವಾಹಕ್ಕೆ ಅಷ್ಟೇನು ತೊಂದರೆ ಆಗುವುದಿಲ್ಲ, ಏಕೆಂದರೆ ಇದೊಂದು ಹಿಂದೂಗಳಂತೆ ಪವಿತ್ರ ಬಂಧನವಾಗಿರುವುದಿಲ್ಲ ಎನ್ನುವ ಅಂಶವನ್ನು, ಇದು ಬರೀ ಒಪ್ಪಂದ ಮಾತ್ರ, ಸಾಮಾಜಿಕ ಒಪ್ಪಂದ ಮಾತ್ರ ಆಗಿರುತ್ತೆ ಅಂತಕ್ಕಂಥ ಅಂಶವನ್ನು ನಾವು ತಿಳಿದುಕೊಳ್ಬೇಕು. ಇಸ್ಲಾಂ ಕಾಯ್ದೆಯ ಪ್ರಕಾರ ಕಾನೂನಿನ ಕೆಲವು ಪದಗಳನ್ನು ಉಚ್ಚರಿಸುವುದರ ಮೂಲಕ ವಿವಾಹವನ್ನು ಮುರಿದು ಹಾಕುವ ಒಂದು ಪದ್ಧತಿಯನ್ನು ವಿವಾಹ ವಿಚ್ಛೇದನ ಎನ್ನಲಾಗುತ್ತೆ. ಮುಸ್ಲಿಮರಲ್ಲಿ ಎರಡು ಪ್ರಕಾರದ ವಿಚ್ಛೇದನಗಳಿವೆ. ಒಂದು ಖುಲ ಮತ್ತು ಮುಬಾರತ್, ಎರಡು ತಲಾಕ್. ಖುಲ ಮತ್ತು ಮುಬಾರತ್, ಎರಡು ತಲಾಕ್. ರೈಟ್. ಮೊದಲನೇದಾಗಿ ಖುಲ. ಈ ವಿವಾಹ ವಿಚ್ಛೇದನದ ಪ್ರಸ್ತಾಪವು ಪತ್ನಿಯಿಂದಲೇ ಮೊದಲು ಬಂದಾಗ ಅದನ್ನು ಖುಲ ಎನ್ನಲಾಗುವುದು. ಪತ್ನಿಯ ವಿಚ್ಛೇದನವನ್ನು ಬಯಸಿದ್ದಳಾಗಿದ್ದರೆ ಆಕೆಯ ಮೆಹರನ್ನು ಹಿಂದಿರುಗಿಸಬೇಕಾಗುತ್ತದೆ. ಆಕೆಯು ಮೆಹರನ್ನು ಹಿಂದಿರುಗಿಸಬೇಕಾಗುತ್ತದೆ. ಪತಿಯು ತಾನು ಕೊಟ್ಟಿದ್ದ ಮೆಹರನ್ನು ಹಿಂತಿರುಗಿ ಪಡೆಯುವುದರಿಂದ ತನ್ನ ಪತ್ನಿಯ ಮೇಲೆ ತನಗಿದ್ದ ಅಧಿಕಾರವನ್ನು ಬಿಟ್ಟುಕೊಡುತ್ತಾನೆ. ತನ್ಮೂಲಕ ಪತ್ನಿಯು ಪತಿಯ ಅಧಿಕಾರದಿಂದ ಮುಕ್ತಳಾಗುತ್ತಾಳೆ. ವೆರಿ ಸಿಂಪಲ್. ಕುಲ ಅಂದರೆ ಮೊದಲು ಪತ್ನಿಯೇ ವಿಚ್ಛೇದನಕ್ಕೆ ಇಚ್ಛೆಪಟ್ಟಲ್ಲಿ ಆ ಪದ್ಧತಿಯನ್ನು ನಾವು ಕುಲ ಅಂತೇಳಿ ಕರಿತೀವಿ ಎನ್ನುವ ಅಂಶವನ್ನು ನಾವು ನೋಡ್ಬೋದಾಗಿದೆ. ಅದರಲ್ಲಿಯೇ ಮತ್ತೊಂದು ಮುಬಾರತ್. ಇಲ್ಲಿ ಪತ್ನಿ ಆಸಕ್ತಿ ವಹಿಸಿ ವಿಚ್ಛೇದನ ಬಯಸಿದರೆ ಅದನ್ನು ಕುಲ ಅಂತಂದರೆ, ಮುಬಾರತ್ನಲ್ಲಿ ಪತಿ ಪತ್ನಿಯರಿರುವರು ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ಪಡೆಯುವ ಪದ್ಧತಿಯನ್ನು ಮುಬಾರತ್ ಎಂದು ಕರೆಯುತ್ತೇವೆ. ಇಲ್ಲಿ ಪತಿ ಪತ್ನಿಯರಿಬ್ಬರೂ ಕೂಡ ಒಂದುಗೂಡಿ ತಾವು ಒಪ್ಪಂದ ಮಾಡಿಕೊಂಡಿದ್ದನ್ನು ಬಿಟ್ಬಿಡೋಣ ಅಂತ ಹೇಳಿ ಅಂದುಕೊಂಡು ಡಿಸೈಡ್ ಮಾಡಿಕೊಂಡು ಅವರು ವಿಚ್ಛೇದನ ಪಡೆದರೆ ಅದನ್ನು ಮುಬಾರತ್ ಅಂತೇಳಿ ಕರೀಬೋದಾಗಿದೆ. ಇನ್ನು ಎರಡನೇದಾಗಿ ತಲಾಕ್. ತಲಾಕ್ ಎಂಬ ಪದದ ಅರ್ಥ ಪರಿತ್ಯಜಿಸುವುದು ಎಂದು. ಮುಸ್ಲಿಂ ಕಾನೂನಿನಂತೆ ವಿವಾಹ ವಿಚ್ಛೇದನವನ್ನು ಪಡೆಯುವ ಒಂದು ನಿಶ್ಚಿತವಾದಂಥ ಕ್ರಮಕ್ಕೆ ತಲಾಕ್ ಎನ್ನಬಹುದಾಗಿದೆ. ತಲಾಕ್ ಎಂಬ ಪದವನ್ನು ತನ್ನ ಪತ್ನಿಯ ಎದುರಲ್ಲಿ ಒಮ್ಮೆಲೆ ಅಥವಾ ಸ್ವಲ್ಪ ಸಮಯ ಬಿಟ್ಟು ಮೂರು ಬಾರಿ ಉಚ್ಚರಿಸಿ ಪತ್ನಿಯನ್ನು ಪತಿಯು ತ್ಯಜಿಸಬಹುದಾಗಿದೆ. ಮತ್ತೊಂದು ಮುಖ್ಯವಾದಂಥ ಅಂಶ ಅಂದರೆ, ಇಸ್ಲಾಂ ಧರ್ಮದ ಪ್ರಕಾರ ವಿಚ್ಛೇದನದ ಹಕ್ಕನ್ನು ಪುರುಷನಿಗೆ ಮಾತ್ರ ನೀಡಲಾಗಿದೆ. ಸ್ತ್ರೀಯರಿಗೆ ಈ ಹಕ್ಕು ಇಲ್ಲ ಎಂದು ಕೆ ಎಂ ಕಪ್ಪಾಡಿಯವರವರು ಅಭಿಪ್ರಾಯಪಟ್ಟಿದ್ದಾರೆ. ಮುಸಲ್ಮಾನ ವಿವಾಹದ ಕಾನೂನು ಏಕಪಕ್ಷೀಯವಾಗಿದ್ದು ಪುರುಷನಿಗೆ ಸರ್ವಾಧಿಕಾರವನ್ನು ಕೊಟ್ಟು ಸ್ತ್ರೀಯು ಯಾವಾಗಲೂ ಪುರುಷನ ಅಧೀನಕ್ಕೆ ಒಳಪಡಬೇಕು ಎಂಬ ವಿಷಯವನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಅದನ್ನು ಅಧ್ಯಯನದ ಮೂಲಕ ಅವರು ಕಂಡುಕೊಂಡು ತಿಳಿಸಿದ್ದಾರೆ. ಇನ್ನು ತಲಾಕ್ ಎಂಬ ಪದವನ್ನು ಮೂರು ಸಲ ಉಚ್ಚರಿಸಿದ ಮೇಲೂ ಪತ್ನಿಯು ಮೂರು ತಿಂಗಳ ಕಾಲ ಕಾಯಬೇಕಾಗುತ್ತದೆ. ಎಷ್ಟು ದಿನಗಳ ಕಾಲ ತಲಾಖನ್ನು ಉಚ್ಚರಿಸಿದ ಮೇಲೆ ನಾವು ಕಾಯಬೇಕಾಗತ್ತೆ ಅಂದರೆ, ಕನಿಷ್ಠ ಮೂರು ತಿಂಗಳು ಕಾಯಬೇಕಾಗುತ್ತೆ.
ಆ ಅವಧಿಯನ್ನು ಇದ್ದತ್ ಎಂದು ಕರೆಯಲಾಗುವುದು, ಇದ್ದತ್ ಎಂದು ಕರೆಯಲಾಗುವುದು. ಈ ಅವಧಿಯು ಮುಗಿಯುವವರೆಗೆ ಪತಿ ಪತ್ನಿಯರು ಲೈಂಗಿಕ ಸಂಪರ್ಕವನ್ನು ಹೊಂದುವಂತಿಲ್ಲ. ಇದ್ದತ್ ಎಂಬುದು ಪತಿಗೆ ತಾನು ವಿಚ್ಛೇದನದ ಬಗ್ಗೆ ತೆಗೆದುಕೊಂಡಿರುವ ತೀರ್ಮಾನ ಸರಿಯೋ ತಪ್ಪೋ ಅಥವಾ ದುಡುಕಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೋ ಎಂಬ ಎಂದು ದೃಢಪಡಿಸಿಕೊಳ್ಳಲು ಪರಿಶೀಲಿಸಿಕೊಳ್ಳಲು ಕೊಟ್ಟಿರುವಂತಹ ಅವಕಾಶವಾಗುತ್ತದೆ. ಇದ್ದತ್ ಅವಧಿ ಮುಗಿದ ನಂತರ ಮುಗಿಯುವ ಮೊದಲೇ ಪತಿಯು ಇಚ್ಛೆಪಟ್ಟಲ್ಲಿ ಪತ್ನಿಯನ್ನು ಅನುಮತಿಯಿಲ್ಲದೆ ಪುನಃ ವಿವಾಹ ಜೀವನವನ್ನು ಮುಂದುವರಿಸಬಹುದಾಗಿದೆ. ಯಾವುದೋ ಕ್ಷಣದಲ್ಲಿ ಪತ್ನಿ ಮೇಲೆ ಬೇಸರ ಆಗಿ ವಿಚ್ಛೇದನ ಕೊಡ್ತೀನಿ ಅಂತೇಳಿ ಪತಿ ಅಂದ್ಕೊಂಡ್ರು ಕೂಡ ಆ 3 ತಿಂಗಳ ಕಾಲದಲ್ಲಿ ಅವನಿಗೆ ಮತ್ತೊಮ್ಮೆ ಇಲ್ಲ, ನಾನು ನನ್ನ ಮಕ್ಕಳಿಗಾಗಿನೋ ಅಥವಾ ಇನ್ಯಾವುದೋ ಒಂದು ಕಾರಣಕ್ಕಾಗಿನೋ ಅವಳನ್ನು ಮತ್ತೆ ಇಚ್ಛೆ ಪಡ್ತೀನಿ ಅಂತ ಹೇಳಿ ಅಂದ್ಕೊಂಡ್ರೆ ಆ ವಿಚ್ಛೇದನವನ್ನು ತ್ಯಜಿಸಿಬಿಟ್ಟು ಆ ಇದ್ದತ್ ಕಾಲ ಮುಗಿಯೋದ್ರೊಳಗೆ ಮತ್ತು ಮರುಪರಿಶೀಲನೆ ಮಾಡಿ ವೈವಾಹಿಕ ಜೀವನವನ್ನು ಮುಂದುವರಿಸೋದಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನ ನಾವು ಕಂಡುಕೊಳ್ಬೋದಾಗಿದೆ. ಕೊನೆಯದಾಗಿ ಇದ್ದತ್ ಪೂರ್ಣಗೊಂಡರೆ ವಿವಾಹದ ವಿಚ್ಛೇದನ ಜಾರಿಯಲ್ಲಿ ಬರುತ್ತದೆ. ವಿಚ್ಛೇದನದ ನಂತರ ಆಕೆ ಪುನಃ ವಿವಾಹವಾಗಲು ಅವಕಾಶವಿರುತ್ತದೆ ಎಂಬ ಅಂಶವನ್ನು ನಾವು ನೋಡ್ಬೋದಾಗಿದೆ. ಸೊ ಹೀಗೆ ಮುಸ್ಲಿಂ ವಿವಾಹ ವಿಚ್ಛೇದನ ಹಾಗೂ ಮೆಹರ್ನ ಪ್ರಾಮುಖ್ಯತೆ ಅಂತಕ್ಕಂಥ ಅಂಶವನ್ನು ಈ ಒಂದು ಎಪಿಸೋಡ್ನಲ್ಲಿ ನಿಮಗೆ ತಿಳಿಸಿದ್ದೀನಿ. ಇನ್ನು ಮುಂದಿನ ಭಾಗವನ್ನು ಅಂದರೆ ಇದಕ್ಕೆ ಕಾನೂನಾತ್ಮಕ ಕ್ರಮಗಳು ಏಮಿವೆ, ವಿಸರ್ಜನಾ ಕಾಯ್ದೆಗಳು ಯಾವಾಗ ನಿರ್ಮಾಣ ಆದವು ಎನ್ನುವುದನ್ನು ಮುಂದಿನ ಕ್ಲಾಸ್ನಲ್ಲಿ ತಿಳಿಯೋಣ. ಅಲ್ಲಿವರೆಗೂ ಶುಭದಿನ.